ಓದ್ತೀನಿ ಬ್ರದರ್, ಬ್ರದರ್ ಓದ್ತೀನಿ. ಆಗ ಯೋಬನು ಇಂತೆಂದನು, ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿರಿ, ನಿಮ್ಮಿಂದ ನನಗಾಗಬೇಕಾದ ಆಧರಣೆಯ ಇಷ್ಟೇ ತಾಳಿರಿ, ನಾನು ಮಾತಾಡುವೆನು. ಆಮೇಲೆ ಹಾಸ್ಯ ಮಾಡಿದರೂ ಮಾಡಿರಿ, ನಾನೇನು ಮನುಷ್ಯನ ವಿಷಯದಲ್ಲಿ ಗುಣಗುಟ್ಟುತ್ತಿದ್ದೇನೋ, ನಾನೇಕೆ ಬೇಸರಗೊಳ್ಳಬಾರದು, ನನ್ನ ಕಡೆಗೆ ಗಮನಿಸಿ. ಬೆರಗಾಗಿ ಬಾಯ ಮೇಲೆ ಕೈಯಿಟ್ಟುಕೊಳ್ಳಿರಿ, ಈ ವಿಷಯವನ್ನು ನೆನಪಿಗೆ ತಂದುಕೊಂಡ ಆಗೆಲ್ಲ ನಡುಗುವ ನನ್ನ ಮಾಂಸವನ್ನು ಹಿಡಿಯುತ್ತಿದ್ದೆ. ದುಷ್ಟರು ಬಾಳಿ ವೃತ್ತರಾಗುವುದಕ್ಕೂ ಇದಲ್ಲದೆ ಪ್ರಬಲಿಸುವುದಕ್ಕೂ ಕಾರಣವೇನು? ಅವರ ಸಂತಾನದವರು ಅವರೊಂದಿಗಿರುತ್ತಿದ್ದ ಅವರ ಮುಂದೆಯೂ ಸುಸ್ತರವಾಗಿರುವರು. ಅವರ ಮಕ್ಕಳು ಅವರ ಕಣ್ಣೆದುರಿನಲ್ಲಿ ಅಚಲವಾಗಿ ನಿಲ್ಲುವರು. ಅವರ ಮನೆಗಳು ಸುರಕ್ಷಿತವಾಗಿ ನಿರ್ಭಯದಿಂದಿರುವವು. ದೇವರ ದಂಡವು ಅವರ ಮೇಲೆ ಬೀಳದು. ಅವರ ಗೋಳಿಯು ಬೇಸರಗೊಳ್ಳದೆ ಆರುವುದು. ಅವರ ಹಸುವು ಗಂಧ ಹಾಕದೆ ಈಯುವುದು. ತಮ್ಮ ಮಕ್ಕಳನ್ನು ಮುಂದೆಯಾಗಿ ನಡೆಸುವರು. ಅವರ ಬಾಳೆಯರು ಕುಣಿದಾಡುವವರು. ಅವರು ತಮ್ಮಡಿಗಿನ್ನರಿಗಳೊಡನೆ ಸ್ವರವೆತ್ತಿ ಕೂಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವವರು. ಆದರೆ ಇವರೇ ದೇವರನ್ನು ಕುರಿತು ನಿಮ್ಮಿಂದ ಧೂಳಿಗೆ ಹೋಗು, ನಿನ್ನ ಮಾರ್ಗಗಳ ತಿಳುವಳಿಕೆಯೇ ನಮಗೆ ಬೇಡ ಎಂದು ಆ ಸರ್ವಶಕ್ತನು ಎಷ್ಟರವನು, ಆತನನ್ನು ನಾವು ಏಕೆ ಸೇರಿಸಬೇಕು? ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂದು ಹೇಳುತ್ತಿದ್ದರು. ಆಹಾ, ಅವರ ಸುಖವು ಅವರ ಕೈಯಲ್ಲಿ ನೆಲೆಸಿರುವುದಿಲ್ಲ. ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ದುಷ್ಟರ ದೀಪವು ಆರಿಹೋದಿದ್ದು ಎಷ್ಟು ಸಾರಿ ಉಪದ್ರವವು ಅವರಿಗೆ ಸಂಭವಿಸಿದೆ. ದೇವರು ಕೋಪಗೊಂಡು ಅವರ ಪಾಲಿಗೆ ಸಂಕಟಗಳನ್ನು ಕೊಟ್ಟಿದ್ದು ಎಷ್ಟು ಸಲ. ಅವರು ಗಾಳಿಗೆ ಸಿಕ್ಕ ಬಿದ್ದ ಉಳ್ಳಿನಂತೆ ಆದಿದ್ದು ಎಷ್ಟು ಸದ್ದಿ. ಎಷ್ಟು ವರ್ತಿ ಬಿರುಗಾಳಿಯು ಕೊಚ್ಚಿಕೊಂಡು ಹೋಗುವ ಒಟ್ಟಿನಂತಿದ್ದಿರು. ತಪ್ಪಾಗಿದೆ ಸಂಶಯ ಇರ್ಲಿ, ಪರವಾಗಿಲ್ಲ ಬ್ರದರ್. ನಿಮ್ದು ತಮಿಳ್ ಅಲ್ವಾ, ಚೆನ್ನಾಗಿ ಓದ್ತೀರಾ. ಕನ್ನಡ ಅಲ್ವಾ, ಸ್ವಲ್ಪ ಟ್ರಾನ್ಸ್ಲೇಷನ್ ಮಿಸ್ ಆಯ್ತು. ಪರವಾಗಿಲ್ಲ ಬ್ರದರ್, ಆದ್ರೂ ಚೆನ್ನಾಗಿ ಓದಿದಿರಾ ಬ್ರದರ್, ಇಂಪ್ರೂವ್ ಆಗಿದ್ದೀರಾ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ರೇಷ್ಮಾ ಸಿಸ್ಟರ್ ಆಗಿ ಕಂಟಿನ್ಯೂ ಮಾಡಿ ಸಿಸ್ಟರ್. 19ನೇ ವಚನದಿಂದ 34ನೇ ವಚನದ ತನಕ ನೀವು ಕಂಪ್ಲೀಟ್ ಮಾಡಿ ಸಿಸ್ಟರ್ ಈ ಅಧ್ಯಾಯ. ಹ್ಞೂನ್ರಿ, ಯೋಗನ ಪತ್ರಿಕೆ 21ನೇ ಅಧ್ಯಾಯ 19ರಿಂದ. ದೇವರು ದುಷ್ಟನ ಪಾಪ ಫಲವನ್ನು ಅವನ ಮಕ್ಕಳಿಗಾಗಿ ಇಟ್ಟಿದ್ದಾನೆ ಅನ್ನುತ್ತೀರೋ? ಆ ಫಲವನ್ನು ಅನುಭವಿಸುವ ಹಾಗೆ ದೇವರು ಅವನಿಗೇನೆ ಕೊಟ್ಟು ಬಿಡಲಿ. ಅವನು ತನ್ನ ನಾಶನವನ್ನು ಕಣ್ಣಾರೆ ಕಾಣಲಿ, ಸರ್ವಶಕ್ತನ ರೌದ್ರ ರಸವನ್ನು ಪಾನ ಮಾಡಲಿ. ಅವನ ಆಯುಷ್ಯ
ಕತ್ತರಿಸಿ ಹೋದ ಮೇಲೆ ತನ್ನನ್ನು ಹಿಂಬಾಲಿಸುವ ಸಂತತಿಯವರ ಚಿಂತೆ ಏನು? ಮೇಲಣ ಲೋಕದವರೆಗೂ ನ್ಯಾಯ ತೀರಿಸುವ ದೇವರಿಗೆ ಜ್ಞಾನ ಬೋಧನೆಯನ್ನು ಮಾಡಬಹುದೇ? ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಅಸ್ಥಿಗಳ ಮಜ್ಜೆಯು ಸಾರವಾಗಿರುವುದು. ಮತ್ತೊಬ್ಬನು ಲೇಷವು ಸುಖಾನುಭವವಿಲ್ಲದೆ ಮನೋವ್ಯತೆ ಪಡುತ್ತಾ ಸಾಯುವನು. ಇಬ್ಬರೂ ಧೂಳಿನಲ್ಲಿ ಮಲಗುವರು, ಹುಳುಗಳು ಅವರನ್ನು ಮುತ್ತಿಕೊಳ್ಳುವವು. ಆಹಾ, ನಿಮ್ಮ ಯೋಚನೆಗಳನ್ನು ಬಲ್ಲೆ. ನೀವು ನನಗೆ ವಿರುದ್ಧವಾಗಿ ಮಾಡುವ ಕುಯುಕ್ತಿಗಳನ್ನು ತಿಳಿದುಕೊಂಡಿದ್ದೇನೆ. ಪ್ರಧಾನನ ಮನೆ ಏನಾಯಿತು? ದುಷ್ಟರು ವಾಸಿಸಿದ ಗುಡಾರವೆಲ್ಲಿ ಅನ್ನುತ್ತೀರಷ್ಟೇ. ನೀನು ಮಾರ್ಗಸ್ಥರನ್ನು ವಿಚಾರಿಸಲಿಲ್ಲವೋ? ಅವರು ಕೊಟ್ಟ ದುಷ್ಟಾಂತಗಳಿಂದ ಆಪತ್ತಿನ ದಿನಗಳಲ್ಲಿ ದುಷ್ಟನು ಉಳಿದು ಕೋಪವು ತುಂಬಿ ತುಳುಕುವ ದಿವಸಗಳಲ್ಲಿ ತಪ್ಪಿಸಲ್ಪಡುವನು ಎಂಬುದು ನಿಮಗೆ ಗೊತ್ತಾಗಲಿಲ್ಲವೋ? ನೀನು ದುರ್ಮಾರ್ಗಿ ಎಂದು ಅವನಿಗೆ ಮುಖಾಮುಖಿಯಾಗಿ ಯಾರು ತಾನೇ ಹೇಳುವರು? ಅವನ ಮೊಯ್ಯಿಗೆ ಮೊಯ್ಯಿ ತೀರಿಸುವವರಾರು? ಅವನನ್ನು ಮೆರವಣಿಗೆಯಿಂದ ಸಮಾಧಿಗೆ ತೆಗೆದುಕೊಂಡು ಹೋಗುವರು, ಅವನ ಗೋರಿಗೆ ಕಾವಲಿಡುವರು. ಆ ತಗ್ಗಿನ ಪ್ರದೇಶದ ಹೆಂಡೆಗಳು ಅವನಿಗೆ ಒಪ್ಪಿತವಾಗಿರುವವು. ಅವನಿಗಿಂತ ಹಿಂದೆ ಲೆಕ್ಕವಿಲ್ಲದಷ್ಟು ಜನರು ಹೀಗೆ ಇದ್ದರು, ಇನ್ನು ಮುಂದೆ ಸಮಸ್ತರು ಹೀಗೆ ಅವನನ್ನು ಹಿಂಬಾಲಿಸುವರು. ನೀವು ನನಗೆ ಮಾಡುವ ಆಧರಣೆಯು ಎಷ್ಟು ವ್ಯರ್ಥವಾಗಿದೆ! ನಿಮ್ಮ ಉತ್ತರಗಳಲ್ಲಿ ಉಳಿದಿರುವುದು ಮಿತ್ರ ದ್ರೋಹವೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 22ನೇ ಅಧ್ಯಾಯ ಸಂತಮ ಸಿಸ್ಟರ್. ಆ ಬ್ರದರ್. ಸಿಸ್ಟರ್, 22ನೇ ಅಧ್ಯಾಯ ಒಂದನೇ ವಚನದಿಂದ 14ನೇ ವಚನ ತನಕ ನೀವು ಓದಿ ಸಿಸ್ಟರ್. ಆಮೇಲೆ ಮಂಜುಳ ಸಿಸ್ಟರ್, ರವಿ ಬ್ರದರ್, ಮಂಜುಳ ಸಿಸ್ಟರ್. ಓಕೆ ಬ್ರದರ್. ಮಂಜುಳ ಸಿಸ್ಟರ್, ನೀವು 22ನೇ ಅಧ್ಯಾಯ 15ನೇ ವಚನದಿಂದ 30ನೇ ವಚನ ತನಕ ಆ ಅಧ್ಯಾಯ ಕಂಪ್ಲೀಟ್ ಮಾಡಿ ಸಿಸ್ಟರ್. ಸಂತಮ ಸಿಸ್ಟರ್, ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. 22ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ. ಸರಿ ಬ್ರದರ್. ಆಮೇಲೆ ತೇಮೆನಾದ ಎಲಿಫಾಜನು ಮತ್ತೆ ಹೀಗಂದನು, ಮನುಷ್ಯ ಮಾತ್ರದವನಿಂದ ದೇವರಿಗೆ ಏನು ಪ್ರಯೋಜನವಾದಿತ್ತು? ಒಬ್ಬನು ವಿವೇಕಿಯಾಗಿ ನಡೆದುಕೊಂಡರೆ ಅವನಿಗೆ ಪ್ರಯೋಜನವಷ್ಟೇ. ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವೋ? ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡರೆ ಆತನಿಗೇನು ಲಾಭ? ನಿನ್ನ ಭಯಭಕ್ತಿಗಾಗಿಯೇ ಆತ ನಿನ್ನನ್ನು ಶಿಕ್ಷಿಸಿ ನ್ಯಾಯ ತೀರ್ಪಿಗೆ ಗುರಿ ಮಾಡುತ್ತಾನೋ? ನಿನ್ನ ಕೆಟ್ಟತನವು ದೊಡ್ಡದೇ ಸರಿ, ನಿನ್ನ ಪಾಪಗಳು ಮಿತಿ ಇಲ್ಲ. ನೋಡು, ನಿನ್ನ ಸೋದರನಿಂದ ಸುಮ್ಮನೆ ಒತ್ತೆಗಳನ್ನು ತೆಗೆದುಕೊಂಡಿದ್ದಿ, ಬೆತ್ತಲೆಯವರ ಬಟ್ಟೆಯನ್ನು ಸೆಳಕೊಂಡಿದ್ದಿ. ಬಳಲಿದ್ದವನಿಗೆ ನೀರು ಕೊಡದೆ, ಹಸಿದವನಿಗೆ ಅನ್ನ ಇಕ್ಕದೆ ಹೋಗಿದ್ದಿ. ಬಲಿಷ್ಠನಾದರೆ ದೇಶವು ಅವನದು. ಅಲ್ಲಿ ಸ್ಥಾನ ಸನ್ಮಾರ್ಗನಾಗಿ ವಾಸಿಸತಕ್ಕವನು ಅವನೇ. ನೀನು ವಿಧಿವೇರನ್ನು ಬರಿಗೈಯಾಗಿ ಕಳಿಸಿಬಿಟ್ಟು ಅನಾಥರ ಕೈಗಳನ್ನು ಮುರಿದಿದ್ದಿ. ಅದ ಕಾರಣ ಬೋನುಗಳು ನಿನ್ನ ಸುತ್ತಲೂ ಕಾದಿವೆ. ಪಕ್ಕನೆ ಉಂಟಾದ ಭಯವು ನಿನ್ನನ್ನು ತಲ್ಲಣಗೊಳ್ಳುತ್ತದೆ. ಇದಲ್ಲದೆ ಮುಂಗಣದ ಸುತ್ತಲೂ ಪ್ರವಾಹವು ನಿನ್ನನ್ನು ಆವರಿಸುತ್ತವೆ. ದೇವರು ಉನ್ನತ ಆಕಾಶದಲ್ಲಿಲ್ಲವೇ? ನಕ್ಷತ್ರ ಮಂಡಲದ ತುದಿಯು ಎಷ್ಟು ಎತ್ತರ ನೋಡು. ನೀನಾದರೂ ದೇವರಿಗೇನು ಗೊತ್ತು? ಕಾರ್ಗತ್ತಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲವನು. ದಟ್ಟವಾದ ಮೋಡಗಳು ಅವನಿಗೆ ಪರದೆ ಆಗಿಯೂ ಇರುವುದರಿಂದ ನೋಡಲಾರೆನು. ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮಂಜುಳ ಸಿಸ್ಟರ್, 14ನೇ ವಚನ ಅರ್ಧ ಆಗಿದೆ ಸಿಸ್ಟರ್. ನೀವು 14ರಿಂದನೇ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ಬಿಡಿ ಸಿಸ್ಟರ್. ಅವ್ರು ಅರ್ಧ ಓದಿದಾರೆ ಸಂತಮ ಸಿಸ್ಟರ್, ಅದಕ್ಕೆ ಆಕಾಶ ಮಂಡಲದ ಅದ್ ಬಿಟ್ಬಿಟ್ಟಿದ್ದಾರೆ. ನೀವು ದಟ್ಟವಾದ ಮೋಡಗಳು ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಡಿ ಸಿಸ್ಟರ್. ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗೆ ಇರುವುದರಿಂದ ನೋಡಲಾರನು.
ಆಕಾಶ ಮಂಡಲದ ಮೇಲುಗಡೆಯಲ್ಲಿಯೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ. ಕೆಟ್ಟವರು ಮೊದಲಿನಿಂದಲೂ ನಡೆದ ದಾರಿಯನ್ನು ಹಿಡಿಯುವೀಯ. ಅಕಾಲ ಮರಣವು ಅವರನ್ನು ಅಪಹರಿಸಿತು. ಅವರಿಗೆ ಆಧಾರವಾಗಿದ್ದ ನೆಲವು ನೀರಾಗಿ ಹರಿಯಿತು. ದೇವರು ಅವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದರು. ಅವರು ಆತನನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು, ಸರ್ವಶಕ್ತನು ನಮಗೇನು ಮಾಡಾನು ಎಂದು ಹೇಳಿ ಕೊಳ್ಳುತ್ತಿದ್ದರು. ಹಬ್ಬ, ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ನೀತಿವಂತರು ಇದನ್ನು ನೋಡಿ ಹಿಗ್ಗುವರು. ನಮಗೆ ವಿರುದ್ಧವಾಗಿ ಎದ್ದವರು ಹಾಳಾಗಿಯೇ ಹೋದರು. ಅವರು ಉಳಿದ ಸೊತ್ತನ್ನು ಬೆಂಕಿಯು ನಾಶ ಮಾಡಿತು ಎಂದು ನಿರ್ದೋಷಿಗಳು ದುಷ್ಟರನ್ನು ಅಣಕಿಸುವರು. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಆತನ ಬಾಯಿಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದ್ದರೆ ಉದ್ಧಾರವಾಗುವಿ. ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು. ಒಫೀರ ದೇಶದ ಅಪರಂಜಿಯನ್ನು ಒಳಗಳ ಬಂಡೆಗಳಿಗೆ ಎಸೆದು ಬಿಡು. ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು. ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವಿ. ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವನು. ಆತನಿಗೆ ಅರಕೆಗಳನ್ನು ಒಪ್ಪಿಸುವಿ. ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು. ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ ಮೇಲೆ ಕೆತ್ತಲ್ಪಡುವೆನು ಅಂದುಕೊಳ್ಳುವಿ. ಆಗ ದೀನ ದೃಷ್ಟಿಯುಳ್ಳ ನಿನ್ನನ್ನು ಆತನು ರಕ್ಷಿಸುವನು. ನಿರ್ದೋಷಿ ಅಲ್ಲದವನು ತಪ್ಪಿಸುವನು. ಹೌದು, ಆತನು ಇಂಥವನನ್ನು ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧತೆಯೇ ಕಾರಣವಾಗಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 23ನೇ ಅಧ್ಯಾಯ. ಅಮೃತ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್, 23ನೇ ಅಧ್ಯಾಯ 17 ಇದೆ ಸಿಸ್ಟರ್, ಚಿಕ್ಕ ಪ್ಯಾರ ಇದೆ, ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಓಕೆ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆಗ ಯೋಬನು ಇಂತೆಂದನು, ನಾನು ನನ್ನ ನರಳಾಟವನ್ನು ಎಷ್ಟು ಬಿಗಿ ಹಿಡಿದರೂ ಆ ನನ್ನ ಮುಲುಗುವಿಕೆಯು ದೇವದ್ರೋಹ ಎಂದು ಈಗಲೂ ಎಣಿಸುತ್ತೀರಾ? ಆಹಾ, ಆತನ ದರ್ಶನವು ಎಲ್ಲಿ ಆದೀತು? ನನಗೆ ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ. ಆತನ ಸನ್ನಿಧಿಯನ್ನು ಸೇರೇನು? ನನ್ನ ಬಾಯನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು? ಆತನು ತನ್ನ ಮಹಾಶಕ್ತಿಯಿಂದ ನನ್ನ ಸಂಗಡ ವ್ಯಾಜ್ಯವಾಡುವನೋ? ಇಲ್ಲವೇ ಇಲ್ಲ, ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು. ಅಯ್ಯೋ, ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಾರೆನು. ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು, ಬಲಗಡೆಯಲ್ಲಿ ತಿರುಗಿಕೊಂಡರೂ ಆತನು ಕಾಣಿಸುವುದಿಲ್ಲ. ಆತನಾದರೋ ನನ್ನ ದಾರಿಯಲ್ಲಿ ಬಲ್ಲನೋ? ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ನಾನು ಬಯಸಿದ್ದನ್ನೇ ಮಾಡುತ್ತಾನೆ, ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನು ಪೂರೈಸುವವನಷ್ಟೇ. ಆತನ ಇಂಥ ಸಂಕಲ್ಪಗಳು ಅನೇಕವಾಗಿವೆ, ಆದ ಕಾರಣ ನಾನು ಆತನ ಸನ್ನಿಧಿಗೆ ಗಾಬರಿಯಾಗಿದ್ದೇನೆ. ಇದನ್ನೆಲ್ಲ ಯೋಚಿಸಿಕೊಳ್ಳುವಾಗ ಆತನಿಗೆ ಅಂಜುತ್ತೇನೆ. ನನ್ನ ಹೃದಯವನ್ನು ಕುಂದಿಸಿದವನು ದೇವರೇ.
ನನ್ನನ್ನು ಗಾಬರಿ ಪಡಿಸಿದವನು ಸರ್ವಶಕ್ತನೇ. ನಾನು ಹಾಳಾಗಿದ್ದದ್ದಕ್ಕೆ ಈ ಅಂಧಕಾರವು ನಿಮಿತ್ತವಲ್ಲ, ನನ್ನ ಮುಖವನ್ನು ಕವಿದಿರುವ ಕಾರ್ಗತ್ತಲು ಕಾರಣವಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 24ನೇ ಅಧ್ಯಾಯ ವೀಣಾ ಸಿಸ್ಟರ್ ಹೇಳಿ ಬ್ರದರ್. ಸಿಸ್ಟರ್ 24ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನ ತನಕ ಓದಿ ಸಿಸ್ಟರ್. ಆಯ್ತು ಬ್ರದರ್. ಆಮೇಲೆ ಬಸವರಾಜ್ ಬ್ರದರ್ ಓದ್ಲಿಕ್ಕೆ ಆಗುತ್ತಾ ಬ್ರದರ್? ಬ್ರದರ್ ನನ್ ಬ್ಯಾರೆ ಕಡೆ ಚಾರ್ಜರ್ ಹಾಕಿ ನಿಂತ್ಕೊಂಬಿಟ್ಟಿನಿ, ಅದು ಸ್ವಲ್ಪ ಕಡಿಮೆ ಐತೆ, ಅದನ್ನ ಮೇಂಟೈನ್ ಮಾಡೋದಾಗೈತೆ. ಸಾರಿ. ಸರಿ ಬ್ರದರ್, ಆಯ್ತು ಬ್ರದರ್. ಥ್ಯಾಂಕ್ ಯು ಬ್ರದರ್. ರವಿ ಬ್ರದರ್, ರವಿ ಬ್ರದರ್ ರಜ ಬ್ರದರ್ ಹೇಳಿ ಬ್ರದರ್. ಬ್ರದರ್ 24ನೇ ಅಧ್ಯಾಯ 16ನೇ ವಚನದಿಂದ 25ನೇ ವಚನ ತನಕ ಕಂಪ್ಲೀಟ್ ಮಾಡ್ಬಿಡಿ ಬ್ರದರ್. ಆಯ್ತು ಬ್ರದರ್. ವೀಣಾ ಸಿಸ್ಟರ್ ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. 24ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನ ತನಕ ಸಿಸ್ಟರ್. ಆಯ್ತು ಬ್ರದರ್. ಸರ್ವಸಕ್ತನು ಏಕೆ ದಂಡನೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ? ಮೇರೆಗಳನ್ನು ಸರಿಸಿಕೊಳ್ಳುವುದುಂಟು. ಕೇಳ್ತದ ಬ್ರದರ್? ಕೇಳ್ತಾ ಇದೆ ಸಿಸ್ಟರ್, ಕ್ಲಿಯರ್ ಆಗಿದೆ. ನೀವು ಓದಿ ಸಿಸ್ಟರ್. ದನ ಕುರಿಗಳನ್ನು ಅಪಹರಿಸಿ ಸಾಕಿ ಕೊಳ್ಳುವವರಿದ್ದಾರೆ. ಅನಾಥರ ಕತ್ತೆಯನ್ನು ಹೊಡೆದುಕೊಂಡು ಹೋಗುತ್ತಾರೆ. ವಿಧವೆಯರ ಎತ್ತನ್ನು ಮೊತ್ತೆಯಾಗಿ ತೆಗೆದುಕೊಳ್ಳುತ್ತಾರೆ. ದಿಕ್ಕಿಲ್ಲದವರನ್ನು ದಾರಿ ತಪ್ಪಿಸುತ್ತಾರೆ. ನಾಡಿನ ಬಡವರು ಒಟ್ಟಾಗಿ ಅಡಗಿಕೊಳ್ಳುತ್ತಾರೆ. ಹೀಗೋ ಅಡವಿಯಲ್ಲಿ ಕಾಡು ಕತ್ತಲೆಗಳು ಹೇಗೋ ಹಾಗೆ ಇವರು ನಮ್ಮ ಹೊಟ್ಟೆಪಾಡಿಗಾಗಿ ಹೊರಟು ಕೂಳನ್ನು ಕಾತುರವಾಗಿ ಹುಡುಕುವರು. ಅರಣ್ಯವೇ ಇವರ ಮಕ್ಕಳಿಗಾಗಿ ಕೂಗನ್ನು ಒದಗಿಸುವುದು. ತಮ್ಮ ಹೊಟ್ಟೆಗಾಗಿ ಬಯಲಿನಲ್ಲಿ ಸೊಪ್ಪು ಸದೆಯನ್ನು ಕೊಯ್ದುಕೊಳ್ಳುವರು. ದುಷ್ಟನ ದ್ರಾಕ್ಷ ತೋಟದಲ್ಲಿ ಅಕ್ಕಲಾಯುವರು. ಒದೆಯುವುದಕ್ಕಿಲ್ಲದೆ ಬತ್ತಲೆಯಾಗಿ ರಾತ್ರಿಯನ್ನು ಕಳೆಯುವರು. ಚಳಿಗಾಲದಲ್ಲಿಯೂ ಅವರಿಗೆ ಬಟ್ಟೆ ಇಲ್ಲ. ಮಲೆನಾಡಿನ ದೊಡ್ಡ ಮಳೆಯಿಂದ ನೆನೆದು ಹೋಗಿ ಮರೆಯಿಲ್ಲದೆ ಬಂಡೆಯನ್ನು ಅಪ್ಪಿಕೊಳ್ಳುವರು. ತಂದೆ ಇಲ್ಲದ ಮಗುವನ್ನು ತಾಯಿಯ ಮೊಲೆಯಿಂದ ಕಿತ್ತು ಬಡವರಿಂದ ಒತ್ತೆ ತೆಗೆದುಕೊಳ್ಳುವವರಾಗಿದ್ದಾರೆ. ಬಟ್ಟೆ ಇಲ್ಲದೆ ಬತ್ತಲೆಯಾಗಿ ಅಲೆಯುವರು. ಹಸಿದುಕೊಂಡೇ ಸಿಡುವುಗಳನ್ನು ಹೊರುವರು. ಯಜಮಾನರ ಪೌಳಿಗೋಡೆಗಳೊಳಗೆ ಇದ್ದುಕೊಂಡು ಎಣ್ಣೆಗಾಣಗಾಣವನ್ನು ಆಡಿಸುವರು. ದಾಹಗೊಂಡೇ ಅವರ ತೊಟ್ಟಿಗಳಲ್ಲಿ ದ್ರಾಕ್ಷರಸವನ್ನು ತುಳಿಯುವರು. ತುಂಬಿದ ಪಟ್ಟಣದಲ್ಲಿ ನರಳುವರು. ಗಾಯಪಟ್ಟವರು ಮೊರೆ ಇಡುವರು. ದೇವರಾದರೂ ಅದನ್ನು ಆಯುಕ್ತವೆಂದೆಣಿಸುವುದಿಲ್ಲ. ಬೆಳಕಿನ ಮೇಲೆ ತಿರುಗಿ ಬಿದ್ದವರು ಇದ್ದಾರೆ. ಇವರು ಹಗಲಿನ ದಾರಿಗಳನ್ನು ತಿಳಿಯದವರಾಗಿ ಅದರ ಹಾದಿಯಲ್ಲಿ ಇರುವುದಿಲ್ಲ. ಕೊಲೆ ಪಾತಕನು ಮುಂಜಾನೆ ಎದ್ದು ದಿಕ್ಕಿಲ್ಲದ ಬಡವರನ್ನು ಕೊಂದು ರಾತ್ರಿಯಲ್ಲಿ ಕೊಲ್ಲನಂತಿರುವನು. ಜಾರನು ತಾನು ಯಾರ ಕಣ್ಣಿಗೂ ಬೀಳಬಾರದೆಂದು ಸಂಜೆಯನ್ನು ಎದುರು ನೋಡುತ್ತಿದ್ದು ಮುಖಕ್ಕೆ ಮುಸುಕು ಹಾಕಿಕೊಳ್ಳುವನು. ಸಾಕಲ್ಲ ಬ್ರದರ್? ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್, ಸಾಕು. ರವಿ ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್, 16ನೇ ವಚನ. ಅವರು ಕತ್ತಲಲ್ಲಿ ಕನ್ನ ಕೊರೆದು ಮನೆಗಳೊಳಗೆ ನುಗ್ಗಿ ಹಗಲಿನಲ್ಲಿ ಅಡಗಿಕೊಂಡಿದ್ದು ಬೆಳಕನ್ನು ಅರಿಯದಿರುವರು. ಅವರೆಲ್ಲರಿಗೂ ಬೆಳಕು ಕಾರ್ಗತ್ತಲಿನಂತಿರುವುದು. ಕಾರ್ಗತ್ತಲಿನ ಅಪಾಯಗಳನ್ನು ಅವರು ಬಲ್ಲಾರಷ್ಟೇ. ನೀವು ಹೇಳುವುದೇನೆಂದರೆ ದುಷ್ಟನು ಪ್ರವಾಹದಲ್ಲಿ ವೇಗವಾಗಿ ಕೊಚ್ಚಿಕೊಂಡು ಹೋಗುವನು. ಭೂಲೋಕದ ಅವನ ಆಸ್ತಿಯು ಶಾಪಗ್ರಸ್ತವಾಗಿರುವುದು. ದ್ರಾಕ್ಷ ತೋಟಗಳ ಕಡೆಗೆ ತಿರುಗಲಾರನು. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು. ಉಳವು ಅವನ ಎಡವನ್ನು ರುಚಿಯಿಂದ ತಿನ್ನುವುದು. ಇನ್ನು ಮೇಲೆ ಅವನ ನೆನಪಿರದು. ಅನ್ಯಾಯವು ಮರದ ಹಾಗೆ ಉರಿಯಲ್ಪಡುವುದು. ಅವನು ಮಕ್ಕಳಿಲ್ಲದ ಬಂಜೆಯರನ್ನು ನುಂಗಿಬಿಟ್ಟು ವಿಧವೆಯರನ್ನು ಉದ್ಧರಿಸದೆ ಹೋದನಷ್ಟೇ ಎಂಬುದೇ. ದೇವರಂತೂ ತನ್ನ ಶಕ್ತಿಯಿಂದ ಬಲಿಷ್ಠರನ್ನು ಉಳಿಸುತ್ತಾನೆ. ಅವರು ತಮ್ಮ ಜೀವವು ಇನ್ನುಳಿಯುವುದಿಲ್ಲವೆಂದು ನಂಬಿದ್ದರೂ ಉದ್ಧಾರವಾಗುವರು. ದೇವರು ಅವರಿಗೆ ಭಯವನ್ನು ಕೊಟ್ಟದ್ದರಿಂದ ಅವರು ಅದನ್ನು ಆಧಾರ ಮಾಡಿಕೊಳ್ಳುವರು. ಆತನ ಕಟಾಕ್ಷವು ಅವರ ಮಾರ್ಗಗಳ ಮೇಲಿರುವುದು. ಅವರು ಉನ್ನತಿಗೆ ಬರುವರು. ಸ್ವಲ್ಪ ಕಾಲದ ಮೇಲೆ ಅವರು ಎಲ್ಲಿಯೋ ಸರ್ವ ಮನುಷ್ಯರೊಂದಿಗೆ ಸುಗ್ಗಿಯ ತೆನೆಗಳಂತೆ ಕೊಯ್ಯಲ್ಪಟ್ಟು ಕೆಳಕ್ಕೆ ಬಿದ್ದು ಕೂಡಿಸಲ್ಪಡುವರು. ಈಗಲ್ಲವೆಂದು ನೀವು ನಂಬಿದರೆ ನಾನು ಸುಳ್ಳುಗಾರನೆಂದು ನನ್ನ ಮಾತುಗಳು ನಿರಾರ್ಥಕವೆಂದು ನಿಮ್ಮಲ್ಲಿ ಯಾರು ಸ್ಥಾಪಿಸಬಲ್ಲರು? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 25ನೇ ಅಧ್ಯಾಯ ನೋಮಿ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್ 25ನೇ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್, 6 ವಚನ ಇದೆ. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್.
ಆಮೇಲೆ ಶಹುನಿನಾದ ಬಿಲ್ಲಾದನು ಈಗೆಂದನು, ಆತನಲ್ಲಿ ಪ್ರಭುತ್ವವು ಭೀಕರತ್ವವೂ ಉಂಟು. ತನ್ನ ಉನ್ನತ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಿದವನು ಆತನೇ. ಆತನ ಸೈನ್ಯಗಳಿಗೆ ಲೆಕ್ಕವಿದೆಯೋ? ಆತನ ತೇಜಸ್ಸು ಯಾರಲ್ಲಿ ಮೂಡುವುದಿಲ್ಲ? ಮನುಷ್ಯನು ದೇವರ ಎಣಿಕೆಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಸ್ತ್ರೀಯರಲ್ಲಿ ಹುಟ್ಟಿದವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ನೋಡಿರಿ, ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಳೆಯಿಲ್ಲ, ನಕ್ಷತ್ರಗಳು ಶುದ್ಧವಲ್ಲ. ಈಗಿರುವಲ್ಲಿ ನರಹುಳುವು ಎಷ್ಟು ಅಶುದ್ಧವು, ನರಕ್ರಿಮಿಯು ಎಷ್ಟು ಅಪವಿತ್ರವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ತಂದೆಯಾದ ದೇವರ ಕೃಪೆಯಿಂದಲೂ ಯೇಸುಕ್ರಿಸ್ತ ನಾಮದಿಂದಲೂ ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದೆ.